ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಾಶ್ಮೀರದಲ್ಲಿ ಚುನಾವಣಾ ದಿನಾಂಕ ಹತ್ತಿರ ಬರ್ತಾ ಇದೆ. ಅಲ್ಲಿ ಚುನಾವಣೆಗೆ ಭರ್ಜರಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಬಹಳ ಉತ್ಸಾಹದಲ್ಲಿರುವಂಥ INDIA ಕೂಟ, ಮುಖ್ಯವಾಗಿ ಕಾಂಗ್ರೆಸ್ ಮತ್ತು NC ಈಗಾಗಲೇ ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾವೆ. ಅವರ ನಡುವೆ ಸೀಟ್ ಶೇರಿಂಗ್ ಕೂಡ ಮುಗಿದು ಹೋಗಿದೆ. ಚುನಾವಣೆಯನ್ನು ಗೆದ್ದೇ ಬಿಟ್ವಿ ಎನ್ನುವಂತಹ ಉತ್ಸಾಹದಲ್ಲಿ ಅವರಿದ್ದಾರೆ. ಇನ್ನೊಂದು ಕಡೆ PDP ಕೂಡ ಸ್ಪರ್ಧೆ ಮಾಡ್ತಾ ಇದೆ. ಈ ಬಾರಿ ನಮ್ಮನ್ನು ಹೊರಗಿಟ್ಟು ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ PDP ಹೇಳ್ತಾ ಇದೆ. ನಾವೇ ಕಿಂಗ್ ಮೇಕರ್ ಆಗುವಂಥದ್ದು, ಹೀಗಂತ PDP ಕೂಡ ಒಂದು ವಿಶ್ವಾಸದಲ್ಲಿದೆ. BJP ಕೂಡ ಸ್ಪರ್ಧೆ ಮಾಡ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರದಲ್ಲಿ BJPಯ ಒಬ್ಬ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಕನಸನ್ನು ಕಾಶ್ಮೀರದ BJP ನಾಯಕರು ಕಾಣ್ತಾ ಇದ್ದಾರೆ. ನಾನು ಯಾಕೆ ಇಲ್ಲಿ ಕಾಶ್ಮೀರದ BJP ನಾಯಕರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಕೇಂದ್ರದ BJP ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ಅಲ್ಲಿ ನಮ್ಮ ಸರ್ಕಾರ ಬರುವಂತಹದ್ದು ಬಹಳ ಡೌಟ್ ಇದೆ, ಅದನ್ನು ಅವ್ರು ಕೈಬಿಟ್ಟಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ BJPಯಲ್ಲಿ ಪ್ರಚಾರವನ್ನು ಮಾಡ್ತಾ ಇಲ್ಲ, ಅಷ್ಟಾಗಿ ಇಂಟ್ರೆಸ್ಟ್ ತೆಗೆದುಕೊಂಡಿಲ್ಲ. ಮಿತ್ರರೇ, ಕೆಲವರಿಗೆ ಏನನ್ಸುತ್ತೆ, ಕಾಶ್ಮೀರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಪ್ಪು ಮಾಡಿತು, ಅಲ್ಲಿ ಚುನಾವಣೆಯನ್ನು ನಡೆಸಬಾರ್ದಾಗಿತ್ತು. ನಾನು ಕೂಡ ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಚುನಾವಣೆ ನಡೆಸಿದ್ರೆ ಏನೇನಾಗಬಹುದು ಅಂತ. ಈಗೇನಾಗ್ತಾ ಇದೆ, ಅಲ್ಲಿ INDIA ಕೂಟದ ಸರ್ಕಾರ ಬರಬಹುದು. ಅವರ ಪ್ರಣಾಳಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಆ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಹೊಂದಾಣಿಕೆಯಿಂದ ಖಂಡಿತವಾಗ್ಲೂ ಇರೋದಿಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಪ್ರಶ್ನೆಯಾಗೇ ಉಳಿಯುತ್ತೆ, ದೊಡ್ಡ ಸವಾಲುಗಳು ಎದುರಾಗ್ತವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಕಾಶ್ಮೀರಕ್ಕೆ ಚುನಾವಣೆ ಮಾಡದೆ ಬಹುಕಾಲ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಚುನಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆಗೆ ಕೇಂದ್ರ ಸರ್ಕಾರ ಕೂಡ ಬಂದಿತ್ತು. ಈಗ ಮಿತ್ರರೇ, ಒಂದು ವೇಳೆ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು INDIA ಕೂಟದ ಸರ್ಕಾರ ಬಂದರೂ ಕೂಡ ಅದರ ಜುಟ್ಟೇನಿದೆ ಅದು ನರೇಂದ್ರ ಮೋದಿ ಅವರ ಕೈಲೇ ಇರುತ್ತೆ, ಅಂದರೆ ಕೇಂದ್ರ ಸರ್ಕಾರದ ಕೈಲಿರುತ್ತೆ. ಆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕಾಶ್ಮೀರವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಹೇಗೆ ಕೇಂದ್ರಕ್ಕೆ ಸೆಡ್ಡು ಹೊಡೆಯುತ್ತೆ, ಕೆಲ ರಾಜ್ಯದ ವಿಚಾರದಲ್ಲಿ ಕೇಂದ್ರ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾಗಿ ಸೆಡ್ಡು ಹೊಡೆಯುತ್ತಲ್ಲ, ಹಾಗೆ ಕಾಶ್ಮೀರದ ಹೊಸ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಡೀ ಕಾಶ್ಮೀರದ ಜುಟ್ಟನ್ನು ನರೇಂದ್ರ ಮೋದಿ ಸರ್ಕಾರ ಹಿಡ್ಕೊಂಡಿದೆ. ಅದು ಹೇಗೆ, ಕಾಶ್ಮೀರದಲ್ಲಿ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಜಮ್ಮು ಕಾಶ್ಮೀರದ 90 ವಿಧಾನಸಭಾ ಕ್ಷೇತ್ರಗಳಿಗೆ 3 ಹಂತದಲ್ಲಿ ಚುನಾವಣೆ ನಡೀತಾ ಇದೆ. ಜಮ್ಮು ಭಾಗದಲ್ಲಿ 43 ವಿಧಾನಸಭಾ ಕ್ಷೇತ್ರಗಳು, ಕಾಶ್ಮೀರ ಭಾಗದಲ್ಲಿ 47 ವಿಧಾನಸಭಾ ಕ್ಷೇತ್ರಗಳು. ಈ ಹಿಂದೆ ಅಂದರೆ 2014ರಲ್ಲಿ ಜಮ್ಮು ಭಾಗದಲ್ಲಿ 37 ವಿಧಾನಸಭಾ ಕ್ಷೇತ್ರಗಳಿತ್ತು, ಕಾಶ್ಮೀರ ಭಾಗಕ್ಕೆ 46 ವಿಧಾನಸಭಾ ಕ್ಷೇತ್ರಗಳಿತ್ತು. ಈ ಕಾಶ್ಮೀರ ಭಾಗದಲ್ಲಿ 97% ಮುಸ್ಲಿಮರಿದ್ದಾರೆ, ಇನ್ನು 3% ಮಾತ್ರ ಹಿಂದೂಗಳು, ಸಿಖ್ಖರು, ಬೌದ್ಧರು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಮೆಜಾರಿಟಿ ಇರುವಂಥದ್ದು ಮುಸ್ಲಿಮರು. ಹೀಗಾಗಿ ಈ ಕಾಶ್ಮೀರ ಭಾಗದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ತುಂಬ ಹೋಲ್ಡನ್ನು ಇಟ್ಕೊಂಡಿದೆ. PDPನೂ ಸ್ವಲ್ಪ ಹೋಲ್ಡನ್ನು ಇಟ್ಕೊಂಡಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ತುಂಬ ಹೋಲ್ಡನ್ನು ಇಟ್ಕೊಂಡಿದೆ. ಜಮ್ಮು ಭಾಗದಲ್ಲಿ ಕಾಂಗ್ರೆಸ್ಗೂ ಸ್ವಲ್ಪ ಹೋಲ್ಡ್ ಇದೆ, ಆದರೆ ಜಮ್ಮು ಭಾಗದಲ್ಲಿ ದೊಡ್ಡ ಶಕ್ತಿ ಇರುವಂಥದ್ದು BJPಗೆ. ಯಾಕೆ ಕೇಳಿದ್ರೆ, ಜಮ್ಮು ಭಾಗದಲ್ಲಿ ಸರಿಸುಮಾರು 69-70% ಇರುವಂಥದ್ದು ಹಿಂದೂಗಳು, ಅಲ್ಲಿ ಮುಸ್ಲಿಮರು ಇರುವಂತಹ ಸಂಖ್ಯೆ ಕೇವಲ 30% ಮಾತ್ರ. ಹೀಗಾಗಿ ಜಮ್ಮು ಭಾಗದಲ್ಲಿ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು BJP ಗೆದ್ದುಕೊಳ್ಳುತ್ತೆ. ಕಾಶ್ಮೀರ ಭಾಗದಲ್ಲಿ NC ಮತ್ತು ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ. ಕಾಂಗ್ರೆಸ್ ಮತ್ತು NC ನಡುವೆ ಸೀಟ್ ಶೇರಿಂಗ್ ಆಗಿದೆ. ಈ ಕಾರಣದಿಂದಾಗಿ ಜಮ್ಮು ಭಾಗದಲ್ಲೂ ಕೂಡ ಕಾಂಗ್ರೆಸ್ ಹೆಚ್ಚಿನ ಸೀಟನ್ನು ಗೆಲ್ಲಬಹುದು ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಯಾಕೆ ಗೊತ್ತಾ, NC ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ 51 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ 32ರಲ್ಲಿ ಸ್ಪರ್ಧೆ ಮಾಡುತ್ತೆ. ಉಳಿದಂತೆ ಲೆಫ್ಟ್ ಪಾರ್ಟಿಗಳಿಗೆ 2 ಕ್ಷೇತ್ರ ಬಿಟ್ಟುಕೊಡಲಾಗಿದೆ. ಉಳಿದ 5 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ನಡೆಯುತ್ತೆ, ಅಂದರೆ NC ಅಭ್ಯರ್ಥಿಯನ್ನು ಕೂಡ ಹಾಕಲಾಗುತ್ತೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಹಾಕಲಾಗುತ್ತೆ. ಅಂದರೆ ಅಲ್ಲಿ NC ವಿರೋಧಿಗಳು ಬೇರೆಯವರಿಗೆ ಓಟ್ ಹಾಕಬಾರ್ದು, BJPಗೆ ಓಟ್ ಹಾಕಬಾರ್ದು, ಅದು ಶಿಫ್ಟ್ ಆಗೋದಿದ್ರೆ ಕಾಂಗ್ರೆಸ್ಗೆ ಶಿಫ್ಟ್ ಆಗಬೇಕು ಅಂತೇಳಿ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡಲಾಗಿದೆ. ಮಿತ್ರರೇ, ಇಲ್ಲಿ ಕಾಂಗ್ರೆಸ್ ಮತ್ತು NCಯ ಮೈತ್ರಿಕೂಟ 1987ರಲ್ಲಿ ಭರ್ಜರಿಯಾಗಿ ವರ್ಕೌಟ್ ಆಗಿತ್ತು. ಅದಾದ ನಂತರ ಇಲ್ಲಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿರಲಿಲ್ಲ. 1987ರಲ್ಲಿ ಕಟ್ಟಕಡೆಯದಾಗಿ ಇಲ್ಲಿ ಮೈತ್ರಿಕೂಟ ಏರ್ಪಟ್ಟಿತ್ತು. ಆ ಸಂದರ್ಭದಲ್ಲಿ NC ಅಂದರೆ ನ್ಯಾಷನಲ್ ಕಾನ್ಫರೆನ್ಸ್ 40 ಕ್ಷೇತ್ರದಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ 26 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಕಂಪ್ಲೀಟಾಗಿ ಜಮ್ಮು ಕಾಶ್ಮೀರವನ್ನೇ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದ್ರು. ಸದ್ಯ ಮಿತ್ರರೇ, ಚಿತ್ರಣ ಬದಲಾಗಿದೆ. ಈ ಬಾರಿ BJP ಕೂಡ ನಿರೀಕ್ಷೆ ಇಟ್ಟುಕೊಂಡಿದೆ ಒಂದು ಸ್ವಲ್ಪನಾದರೂ ಸೀಟ್ ಗೆಲ್ಲಬಹುದಾ ಅಂತ. ಆದರೆ ಗ್ರೌಂಡ್ ರಿಪೋರ್ಟ್ ಬೇರೆ ಇದ್ದೇ ಹೇಳ್ತಾ ಇದೆ. ಹೀಗಾಗಿ BJP ನಾಯಕರು ಕೂಡ ಜಮ್ಮು ಕಾಶ್ಮೀರದ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವೇ ಬೇಕಾದ್ರೂ ನೋಡಿ, ಚುನಾವಣೆ ಘೋಷಣೆ ಆದ ದಿನದಿಂದಲೂ ಕೂಡ ದೊಡ್ಡ ದೊಡ್ಡ ನಾಯಕರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬೀಡು ಬಿಟ್ಟು ಅಲ್ಲೇನು ಪ್ರಚಾರ ಮಾಡ್ತಾ ಇಲ್ಲ. ಜಮ್ಮು ಕಾಶ್ಮೀರದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಚುನಾವಣೆಯನ್ನು ಎದುರಿಸುವುದಕ್ಕೆ ನರೇಂದ್ರ ಮೋದಿಗೂ ಮನಸ್ಸಿಲ್ಲ, AMIT Shahಗೂ ಮನಸ್ಸಿಲ್ಲ, JP Nadda ಗೂ ಮನಸ್ಸಿಲ್ಲ. ಕರ್ನಾಟಕದಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಎಷ್ಟು ಸಲ ಕರ್ನಾಟಕಕ್ಕೆ ಬಂದಿದ್ರು, AMIT Shah ಎಷ್ಟು ಬಾರಿ ಬಂದಿದ್ರು, ಕೇಂದ್ರ BJP ನಾಯಕರು ರಾಜ್ಯದಲ್ಲೇ ಬೀಡು ಬಿಡ್ತಾ ಇದ್ರು. ಆದರೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಅಷ್ಟೊಂದು ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಅದಕ್ಕೇನು ಕಾರಣ ಗೊತ್ತಾ,
ಜಮ್ಮು ಕಾಶ್ಮೀರದ ಗ್ರೌಂಡ್ ರಿಪೋರ್ಟ್. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಯಾವುದೋ ಒಪಿನಿಯನ್ ಪೋಲ್ ದೊಡ್ಡ ಮಟ್ಟದಲ್ಲಿ ಬರದೇ ಇರಬಹುದು, ಆದರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ಗಳನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಕಳೆದ 3-4 ದಿನದಿಂದ ನಾನು ಕೂಡ ಈ ರಾಷ್ಟ್ರೀಯ ಮಾಧ್ಯಮಗಳನ್ನು ನೋಡ್ತಾ ಇದ್ದೀನಿ. ಸಾಕಷ್ಟು ರಿಪೋರ್ಟರ್ಸ್ಗಳು ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಜನರನ್ನು ಮಾತನಾಡಿಸ್ತಾ ಇದ್ದಾರೆ, ಯಾರು ಈ ಬಾರಿ ಗೆಲ್ಲಬೇಕು, ಯಾರು ಬಂದರೆ ನಿಮಗೆ ಒಳ್ಳೇದಾಗುತ್ತೆ ಅಂತ. ಜಮ್ಮು ಭಾಗದಲ್ಲಿ ಎಲ್ಲರೂ ಕೂಡ BJP ಬರಬೇಕು, Article 370 ರದ್ದು ಮಾಡಿದೆ, ಜಮ್ಮು ಕಾಶ್ಮೀರದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ ಅಲ್ಲಿ ಹಿಂದೂಗಳಿದ್ದಾರೆ. ಅದೇ ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಕಥೆಯೇ ಬೇರೆ. ಕಾಶ್ಮೀರದಲ್ಲಿ ಒಬ್ಬರೇ ಒಬ್ಬರ ಬಾಯಲ್ಲೂ ಕೂಡ BJPಯ ಹೆಸರು ಬರ್ತಾ ಇಲ್ಲ. ಎಲ್ಲರೂ ಹೇಳ್ತಿರುವಂಥದ್ದೇನು, ಈ ಬಾರಿ ನಾವು ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸ್ತೀವಿ, NC ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗುತ್ತೆ, ರಾಹುಲ್ ಗಾಂಧಿ ಬಂದು ಹೋಗಿದ್ದಾರೆ, ನಾವು ರಾಹುಲ್ ಗಾಂಧಿ ಮೇಲೆ ಭರವಸೆ ಇಡ್ತೀವಿ, ನಮ್ಮ ಸಮಸ್ಯೆಯನ್ನು ಅವರು ಆಲಿಸ್ತಾರೆ ಅಂತೇಳಿ ಕಾಶ್ಮೀರದ ಜನತೆ ಹೇಳ್ತಾ ಇದ್ದಾರೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೆ, ಕಾಶ್ಮೀರದ ಜನರಿಗೆ ಉತ್ತಮವಾದ ಜೀವನ ಸಿಗ್ತಾ ಇರೋದು ಈಗಲೇ, ಅಲ್ಲಿ ಅಭಿವೃದ್ಧಿ ಕಾಣ್ತಾ ಇರೋದು ಈಗಲೇ, ಅವರಿಗೆ ಉದ್ಯೋಗ ಸಿಗ್ತಾ ಇದೆ, ಅಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ ಕಾಶ್ಮೀರ ಕಳೆದ 5 ವರ್ಷದಲ್ಲಿ. ಆದರೆ ಅಲ್ಲಿನ ಜನರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಅಲ್ಲಿ ಧರ್ಮದ ಆಧಾರದಲ್ಲಿ ರಾಜಕಾರಣ ನಡೆಯುತ್ತೆ. ಇಡೀ ಜಮ್ಮು ಕಾಶ್ಮೀರವನ್ನು ಹಿಂದಿನಿಂದಲೂ ಕೂಡ PDP NC ಇವರೇ ಶೇರ್ ಮಾಡ್ಕೊಂಡು ಆಡಳಿತ ಮಾಡಿದ್ದು, ಈಗ ಜನ ಕೂಡ ಅವರ ಮೇಲೆ ಮತ್ತೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಾವು NCಯನ್ನೇ ಗೆಲ್ಲಿಸ್ತೀವಿ ಅಂತ. ಜನರನ್ನ ಮಾಧ್ಯಮಗಳು ಹೋಗಿ ಮಾತನಾಡಿಸ್ತಾ ಇದಾವಲ್ಲ, ಈ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಕಾಶ್ಮೀರ ಭಾಗದಲ್ಲಿ ಕಾಂಗ್ರೆಸ್ ಮತ್ತು NC ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಜಮ್ಮು ಭಾಗದಲ್ಲಿ BJP ಎಷ್ಟೇ ಗೆದ್ದರೂ ಕೂಡ, ಅಂದರೆ ಕ್ಲೀನ್ ಸ್ವೀಪ್ ಮಾಡಿದ್ರು ಕೂಡ ಅಧಿಕಾರ ಹಿಡಿಯೋದು ಕಷ್ಟ. ಈಗಿರುವ ಮಾಹಿತಿ ಪ್ರಕಾರ INDIA ಕೂಟ, ಅಂದರೆ NC ಮತ್ತು ಕಾಂಗ್ರೆಸ್ ಒಟ್ಟಾಗಿ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಇವರಿಗೆ 46-50 ಕ್ಷೇತ್ರದಲ್ಲಿ ಜಯ ಸಿಗಬಹುದು. ಅಂದರೆ ಕ್ಲೀನ್ ಆಗಿ ಒಂದು ಮೆಜಾರಿಟಿ ಸರ್ಕಾರವನ್ನು ಅವರು ರಚನೆ ಮಾಡಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಇನ್ನು BJP ಈ ಹಿಂದೆ 25 ಗೆದ್ದಿತ್ತು 2014 ಚುನಾವಣೆಯಲ್ಲಿ, ಈ ಬಾರಿ ಒಂದು 32 ಗೆಲ್ಲಬಹುದು, 30-32 ಸೀಟ್ BJPಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದೂ ಕೂಡ ಜಮ್ಮು ಭಾಗದಲ್ಲಿ. ಇನ್ನು PDP ಕಳೆದ ಬಾರಿ ಹೆಚ್ಚು ಸೀಟನ್ನು ಗೆದ್ದಿತ್ತು, ಸರ್ಕಾರ ಕೂಡ ರಚನೆ ಮಾಡಿತ್ತು BJPಯ ಜೊತೆ ಸೇರಿಕೊಂಡು, ಆದರೆ ಈ ಬಾರಿ ಹಾಗಿಲ್ಲ. PDPಯ ಬಗ್ಗೆ ಜನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. PDPಗೆ ಏನಿದ್ರು ಕೂಡ ಒಂದು 7-8 ಸೀಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಆ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ ಚಿತ್ರಣ ಬದಲಾಗಿದೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಪಟ್ಟಿದೆ. ಈ ಹಿಂದೆ ಅಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡಿದ್ದಿರಬಹುದು, ಆನಂತರ Article 370 ರದ್ದು ಮಾಡಿದ್ದಿರಬಹುದು, ಜಮ್ಮು ಕಾಶ್ಮೀರದ ಭದ್ರತೆ ವಿಚಾರದಲ್ಲಿ ಕ್ರಮ ಕೈಗೊಂಡಿದ್ದಿರಬಹುದು, ಅಲ್ಲಿನ ಅಭಿವೃದ್ಧಿಗೆ ಸಾಕಷ್ಟು ಹಣ ಹರಿಸಿದ್ದಿರಬಹುದು. ಇದನ್ನೆಲ್ಲ ನೋಡಿದಾಗ ಕಾಶ್ಮೀರದ ಜನತೆ ಇದಕ್ಕೆ ಸೊಪ್ಪಾಗ್ತಾ ಇಲ್ವಲ್ಲ, BJPಗೆ ನಿರಾಶೆ ಆಗಿಲ್ವಾ, BJP ಇನ್ನೂ ಏನಾದರೂ ಪ್ಲಾನ್ ಮಾಡಬಹುದಿತ್ತ, ಈಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಈಗೇನು BJP ಅಲ್ಲಿ ಗೆಲ್ಲೋದಿಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಮೊದಲೇ ಕೇಂದ್ರ ನಾಯಕರಿಗೆ ಗೊತ್ತಿತ್ತು. ಯಾವ ಕಾರಣಕ್ಕೂ ಕೂಡ ನಾವು ಕಾಶ್ಮೀರ ಭಾಗದಲ್ಲಿ ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಶ್ಮೀರ ಭಾಗದ 3 ಲೋಕಸಭಾ ಕ್ಷೇತ್ರಗಳಿಗೆ BJP ತನ್ನ ಅಭ್ಯರ್ಥಿಯನ್ನೇ ಹಾಕಿಲ್ಲ. ಯಾಕೆ ಗೊತ್ತಾ, ಅಲ್ಲಿ ಜನ ಓಟ್ ಹಾಕೋದಿಲ್ಲ. ಸುಮ್ಮನೆ ನಿಲ್ಲಿಸಿ ಅಲ್ಲಿ ಚುನಾವಣೆಯನ್ನು ಯಾಕೆ ಎದುರಿಸಬೇಕು, ಪ್ರಚಾರ ಅದು ಇದು ಅಂತೇಳಿ ವ್ಯರ್ಥ ಪ್ರಯತ್ನ ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಈಗಲೂ ಕೂಡ ಮಿತ್ರರೆ, ಇಡೀ ಕಾಶ್ಮೀರದ 90 ವಿಧಾನಸಭಾ ಕ್ಷೇತ್ರಗಳಿಗೆ BJP ಅಭ್ಯರ್ಥಿಯನ್ನು ನಿಲ್ಲಿಸ್ತಾ ಇಲ್ಲ, ಬದಲಾಗಿ 60-70 ಕ್ಷೇತ್ರಗಳಿಗೆ ಮಾತ್ರ ನಾವು ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತ BJP ಹೇಳ್ತಾ ಇದೆ. ಹಾಗೊಂದು ವೇಳೆ ಕಾಂಗ್ರೆಸ್ ಮತ್ತು NCಯ ಸರ್ಕಾರ ಬಂದಿದ್ದೇ ಆದರೆ BJP 10 ವರ್ಷ ಪ್ರಯತ್ನ ಪಟ್ಟಿದ್ದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗತ್ತಲ್ಲ. Article 370 ರದ್ದು ಮಾಡಿದ್ದಿರಬಹುದು, ಕಾಶ್ಮೀರದ ಭದ್ರತೆಗೆ ಕ್ರಮ ಕೈಗೊಂಡಿದ್ದಿರಬಹುದು, ಅಲ್ಲೊಂದು ಬೇರೆ ಸರ್ಕಾರ ಬಂದುಬಿಟ್ರೆ ಆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಚಾಲೆಂಜ್ ಮಾಡುತ್ತೆ, ಪದೇ ಪದೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಘರ್ಷಣೆಗೆ ಕಾರಣ ಆಗುತ್ತೆ. ಯಾಕೆ ಬೇಕಿತ್ತು ಈ ಉಸಾಬರಿ? ಇವರು ಅಧಿಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದ ಮೇಲೆ ಅದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿಸ್ಕೊಳ್ಬಹುದಿತ್ತಲ್ಲ, ಹೀಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಿತ್ರರೆ, ಇಲ್ಲೊಂದು ವಿಚಾರವನ್ನು ಗಮನಿಸಬೇಕು. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಸರ್ಕಾರ ರಚನೆ ಆದರೂ ಕೂಡ ಅದು ಕೇಂದ್ರಾಡಳಿತ ಪ್ರದೇಶವೇ, ಅದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ. ಜಮ್ಮು ಕಾಶ್ಮೀರ ಅಲ್ಲಿ ವಿಧಾನಸಭೆ ಬರುತ್ತೆ ಅಷ್ಟೇ, ಅದು ಪೂರ್ಣ ಪ್ರಮಾಣದ ರಾಜ್ಯ ಆಗೋದಿಲ್ಲ. 2019 Article 370 ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು? ಈ ಹಿಂದೆ ಇದ್ದಂತಹ ಜಮ್ಮು ಕಾಶ್ಮೀರವನ್ನು ವಿಭಜನೆ ಮಾಡ್ತು, ಲಡಾಖ್ ಪ್ರಾಂತ್ಯವನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ತು, ಜಮ್ಮು ಕಾಶ್ಮೀರವನ್ನು ಕೂಡ ಕೇಂದ್ರಾಡಳಿತ ಪ್ರದೇಶ ಮಾಡ್ತು. ಆದರೆ ಜಮ್ಮು ಕಾಶ್ಮೀರಕ್ಕೆ ವಿಧಾನಸಭೆಯ ಸ್ಥಾನಮಾನವನ್ನು ಕೊಡಲಾಯಿತು. ಸದ್ಯ ಈ ದೇಶದಲ್ಲಿ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಈ ಹಿಂದೆ 7 ಇತ್ತು, ಈ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಸೇರಿದ ನಂತರ 9ಕ್ಕೆ ಏರಿಕೆಯಾಗಿದೆ. ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸುಪ್ರೀಂ ನಾಯಕ ಯಾರು ಕೇಳಿದ್ರೆ ಲೆಫ್ಟಿನೆಂಟ್ ಗವರ್ನರ್ಗಳು. ಇವರನ್ನು ನೇಮಕ ಮಾಡೋದು ಯಾರು? ರಾಷ್ಟ್ರಪತಿಗಳು. ಆದರೆ ಇವರನ್ನು ಸೂಚಿಸುವಂತಹದ್ದು ಕೇಂದ್ರ ಸರ್ಕಾರ. ಯಾರನ್ನು ನೇಮಿಸಬೇಕು, ಯಾರನ್ನು ನಿಯೋಜನೆ ಮಾಡಬೇಕು, ಇದೆಲ್ಲವುದನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಸದ್ಯ ದೆಹಲಿ ಮತ್ತು ಪುದುಚೇರಿ ಎರಡೂ ಕೂಡ ಕೇಂದ್ರಾಡಳಿತ ಪ್ರದೇಶ ಆಗಿದ್ರೂ ಕೂಡ ಅದಕ್ಕೆ ವಿಧಾನಸಭೆಗಳಿದ್ದಾವೆ, ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲೊಂದು ಕ್ಯಾಬಿನೆಟ್ ರಚನೆ ಆಗುತ್ತೆ, ಮಂತ್ರಿಮಂಡಲ ರಚನೆ ಆಗುತ್ತೆ, ಅವರು ಸರ್ಕಾರವನ್ನು ನಡೆಸ್ತಾರೆ. ಈಗ ಜಮ್ಮು ಕಾಶ್ಮೀರವು ಕೂಡ ಅದೇ ಸ್ಥಾನಕ್ಕೆ ಸೇರ್ತಾ ಇದೆ. ಈ CM ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಏನು ವ್ಯತ್ಯಾಸ? ಸೆಂಟ್ರಲ್ ಗೌರ್ಮೆಂಟ್ನ ಪಾತ್ರ ಏನು? ಹೀಗೊಂದು ಪ್ರಶ್ನೆ ಬರಬಹುದಲ್ವಾ? ನೀವು ದೆಹಲಿ ಸರ್ಕಾರದ ವಿಚಾರದಲ್ಲಿ ಆಗಾಗ ಕೇಂದ್ರ ಮತ್ತು ದೆಹಲಿ ಸರ್ಕಾರದ ನಡುವೆ ಕಿತ್ತಾಟ ಆಗ್ತಾ ಇರುತ್ತೆ. ಯಾಕೆ ಗೊತ್ತಾ?
ದೆಹಲಿ ಸರ್ಕಾರ ಹಲ್ಲಿಲ್ಲದಂಥ ಹಾವು. ಅವರಿಗೆ ಅಧಿಕಾರ ಚಲಾಯಿಸೋದಕ್ಕೆ ತುಂಬ ಲಿಮಿಟೇಷನ್ಸ್ ಇದೆ. ಎಲ್ಲ ವಿಭಾಗದಲ್ಲೂ ಕೂಡ ಅವರಿಗೆ ಸ್ವತಂತ್ರವಾಗಿ ಅಧಿಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಈಗ ಕರ್ನಾಟಕ ಸರ್ಕಾರ ಅಂತಂದರೆ ಪೊಲೀಸ್ ವ್ಯವಸ್ಥೆ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಕರ್ನಾಟಕದ ಪ್ರತಿ ಇಂಚು ಭೂಮಿಯೂ ಕೂಡ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಇಲ್ಲಿ ಭೂಮಿ ರಿಜಿಸ್ಟ್ರೇಷನ್ ಆಗಿರಬಹುದು, ರೆವಿನ್ಯೂ ಲ್ಯಾಂಡ್ ಆಗಿರಬಹುದು, ಇದೆಲ್ಲವೂ ಕೂಡ ಕರ್ನಾಟಕ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಆದರೆ ದೆಹಲಿಯಲ್ಲಿ ಹೀಗಾಗೋದಿಲ್ಲ. ಲ್ಯಾಂಡ್ ಕಂಪ್ಲೀಟ್ ಆಗಿ ಲೆಫ್ಟಿನೆಂಟ್ ಗವರ್ನರ್ ಅಂಡರಲ್ಲಿರುತ್ತೆ. ಪೊಲೀಸ್ ವ್ಯವಸ್ಥೆಯೂ ಕೂಡ ಸಂಪೂರ್ಣವಾಗಿ ಲೆಫ್ಟಿನೆಂಟ್ ಗವರ್ನರ್ ಅಂಡರ್ನಲ್ಲೇ ಇರುತ್ತೆ. ಹೀಗಾಗಿ ಪೊಲೀಸ್ ವ್ಯವಸ್ಥೆ ಇಲ್ಲದಂತಹ ರಾಜ್ಯ ಸರ್ಕಾರವನ್ನು ನಡೆಸೋದು ಹೇಗೆ? ಇದೇ ಕಾರಣದಿಂದ ದೆಹಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಆಗ್ತಾ ಇರುತ್ತೆ. ಈಗ ಜಮ್ಮು ಕಾಶ್ಮೀರ ವಿಚಾರದಲ್ಲೂ ಕೂಡ ಇದೇ ಆಗುತ್ತೆ. ಕೇಂದ್ರ ಸರ್ಕಾರ ಬಹಳ ಜಾಣ್ಮೆಯಿಂದಲೇ ಈ ತೀರ್ಮಾನವನ್ನು ಮಾಡಿದೆ. ಯಾಕೆಂತಂದರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಜಮ್ಮು ಕಾಶ್ಮೀರದಲ್ಲಿ BJP ಸರ್ಕಾರ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇನೇ ಇದ್ರೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಬರಬೇಕು ಇಲ್ಲ PDP ಸರ್ಕಾರ ಬರಬೇಕು, ಅದ್ರ ಜೊತೆ ಕಾಂಗ್ರೆಸ್ ಸೇರಿಕೊಳ್ಬೇಕು. ಇಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೊಂದು ವೇಳೆ ಅಲ್ಲಿ ಸ್ವತಂತ್ರ ಸರ್ಕಾರ ಬಂದಿದ್ದೆ ಆದರೆ ಅವರು ಕೇಂದ್ರ ಸರ್ಕಾರಕ್ಕೆ ಸೆಡ್ ಹೊಡಿತಾರೆ. ಈಗ ಕಾಶ್ಮೀರಿ ಪಂಡಿತರಿಗೆ ದೊಡ್ಡ ಅನ್ಯಾಯ ಆಯಿತು, ಅಲ್ಲಿ ನರಮೇಧ ನಡೆದು ಹೋಯಿತು. ಇಷ್ಟಾದರೂ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಅದನ್ನು ತಡೆಯಲಿಲ್ಲ. ಬದಲಾಗಿ ಆ ಪೊಲೀಸ್ ವ್ಯವಸ್ಥೆಯೇ ಅದರಲ್ಲಿ ಶಾಮೀಲಾಗಿತ್ತು. ಯಾಕಂದರೆ ಜಮ್ಮು ಕಾಶ್ಮೀರ ಸರ್ಕಾರದ ಇಚ್ಛೆಯೂ ಕೂಡ ಅದೇ ಆಗಿತ್ತು. ಹೀಗಾಗಿ ಪಂಡಿತರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಜಮ್ಮು ಕಾಶ್ಮೀರ ಸರ್ಕಾರ ಮಾಡಿಲ್ಲ. ಆದರೆ ಇನ್ಮುಂದೆ ಹೀಗಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಗೊತ್ತಾ? ಇಡೀ ಪೊಲೀಸ್ ವ್ಯವಸ್ಥೆ ಲೆಫ್ಟಿನೆಂಟ್ ಗವರ್ನರ್ ಅಂಡರಲ್ಲಿ ಬರುತ್ತೆ. ಸರ್ಕಾರದ ಪಾತ್ರ ಏನೂ ಇಲ್ಲ. ಪೊಲೀಸರು ಏನು ಮಾಡಬೇಕು ಏನು ಮಾಡಬಾರದು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಲೆಫ್ಟಿನೆಂಟ್ ಗವರ್ನರ್ಗಳು. ಲೆಫ್ಟಿನೆಂಟ್ ಗವರ್ನರ್ಗಳನ್ನು ಕೇಂದ್ರ ಸರ್ಕಾರ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರುತ್ತೆ. ಹೀಗಾಗಿ ಜಮ್ಮು ಕಾಶ್ಮೀರದಲ್ಲಿ ಹೊಸ ಸರ್ಕಾರ ಬಂದರೂ ಕೂಡ ಅದರ ಕಂಪ್ಲೀಟ್ ಆದಂತಹ ಜುಟ್ಟು ಕೇಂದ್ರ ಸರ್ಕಾರದ ಬಳಿಯಲ್ಲಿರುತ್ತೆ. ಲ್ಯಾಂಡ್ ವಿಚಾರ ಎಲ್ಲವುದನ್ನು ಕೂಡ ಕೇಂದ್ರ ಸರ್ಕಾರವೇ ನಿಭಾಯಿಸುತ್ತೆ. ಸದ್ಯ ಎಲ್ಲ ಗ್ರೌಂಡ್ ರಿಪೋರ್ಟ್ಗಳು ಏನು ಹೇಳ್ತಾ ಇದ್ದಾವೆ? ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಬರಬಹುದು ಅಂತ. ಹಾಗೊಂದು ವೇಳೆ ಆ ಸರ್ಕಾರ ರಚನೆ ಆಗಿದ್ರೂ ಕೂಡ ಅವರು ಜಾಸ್ತಿ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಅವರ ಆಟಾಟೋಪ ಇತ್ತಲ್ಲ, ಅವ್ರದ್ದೇ ಸಂವಿಧಾನ, ಅವ್ರದ್ದೇ ಧ್ವಜ, ಅವ್ರದ್ದೇ ಆಡಳಿತ, ಭಾರತದ ಯಾವ ಕಾನೂನನ್ನು ಕೂಡ ಅವರು ಪಾಲಿಸೋದಿಲ್ಲ. ಇದು ಯಾವುದೂ ಕೂಡ ಇನ್ನು ಮುಂದೆ ನಡೆಯೋದಿಲ್ಲ. ಆ ಸರ್ಕಾರ ಏನಿದ್ರೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುತ್ತೆ. ಕೇಂದ್ರ ಸರ್ಕಾರ ಅದರ ಕಂಪ್ಲೀಟ್ ಜುಟ್ಟನ್ನು ಹಿಡ್ಕೊಂಡಿರುತ್ತೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.